ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಸೊ ಇವಾಗ ರೆಗ್ಯುಲರ್ ಆಗಿ ವಿಡಿಯೋ ಹಾಕಕ್ ಆಗ್ತಾ ಇಲ್ಲ. ಸೊ ನೋಡಿ, ಬಿಸಿಲಲ್ಲಿ ಓಡಾಡಿ ಓಡಾಡಿ ಇವಾಗ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಸೊ ಫೇಸ್ ಫುಲ್ ಟ್ಯಾನ್ ಆಗ್ಬಿಟ್ಟಿದೆ. ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಮಾಡಿದ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಇರುತ್ತಲ್ಲ ಬಿಸಿಲು, ಟ್ಯಾನ್ ಆಗೇ ಆಗುತ್ತೆ. ಸೊ ಇವಾಗ ನಾನು ಗ್ರೀನ್ ಮಾಸ್ಕ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಇವತ್ತು ಟ್ರಯಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ನನ್ನ ಫೇಸಲ್ಲಿ ನೋಡಿ ಪಿಂಪಲ್ಲು, ಪಿಂಪಲ್ ಮಾರ್ಕು, ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬಾ ಇದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ಸೊ ಹೇಗೂ ನಾನು ಯೂಸ್ ಮಾಡ್ತಾ ಇದ್ನಲ್ಲ ಇವಾಗ, ಅದಕ್ಕೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಗ್ರೀನ್ ಮಾಸ್ಕ್ ಸ್ಟಿಕ್ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ನಾನು ಕೂಡ ನೋಡಿ ತರಿಸ್ಬೇಕು ಅಂತ ಆಸೆ ಆಯಿತು, ತರಿಸಿದ್ದೀನಿ. ಯಾವ ಥರ ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಇವಾಗ ಯೂಸ್ ಮಾಡಿ ನಾನು ಹೇಳ್ತೀನಿ, ನೋಡೋಣ ಯಾವ ಥರ ವರ್ಕ್ ಮಾಡುತ್ತೆ ಅಂಥೇಳಿ. ಎಲ್ಲ ನಾನು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತೀನಿ, ಬಟ್ ಕ್ಯೂರ್ ಆಗೋದು ಕಡಿಮೆ ನೋಡಿ, ಪಿಂಪಲ್ ಮಾರ್ಕ್ ಎಲ್ಲ ಎಷ್ಟೊಂದಾಗಿದೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡೋದು ಅಂಥೇಳಿ. ಫಸ್ಟು ನಾನು ಫೇಸ್ ವಾಶ್ ಮಾಡಿದ್ದೀನಿ ಇವಾಗ ಆಲ್ರೆಡಿ. ಫಸ್ಟ್ ವಾಶ್ ಯುವರ್ ಫೇಸ್ ವಿತ್ ಫೇಶಿಯಲ್ ಕ್ಲೆನ್ಸರ್. ಸೊ ನಾನು ವಾಶ್ ಮಾಡಿದ್ದೀನಿ ಫೇಸ್ನ ನೀಟಾಗಿ. ಈಗ ಸೊ ಫಸ್ಟ್ ಯಾವುದೇ ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್ನ ನೋಡ್ಕೋಬೇಕು ನೀಟಾಗಿ, ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಯೂಸ್ ಮಾಡೋದು ಅಂಥೇಳಿ. ಸೊ ಇವಾಗ ಓಪನ್ ಮಾಡಿ ಅಪ್ಲೈ ಮಾಡೋಣ. ಸೊ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಇದು ಅಲ್ವಾ, ಪರ್ಸಲ್ ಕೂಡ ಕ್ಯಾರಿ ಮಾಡ್ಬೋದು. ಇದೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆಯಲ್ಲ, ಇದನ್ನು ಓಪನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದರಲ್ಲಿ, ಬಟ್ ಅದು ಈಸಿಯಾಗಿ ಓಪನ್ ಆಗ್ತಾ ಇಲ್ಲ. ಆಯಿತು, ನಾವು ಯಾವುದೇ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂದರು ಸೊ ನಾವು ಸ್ಮಾಲ್ ಅಮೌಂಟ್ ನಾವು ಸ್ವಲ್ಪ ಬೇರೆ ಸ್ಕಿನ್ ಮೇಲೆ ಅಂದರೆ ಕೈಗೆ ಈ ಥರ ಅಪ್ಲೈ ಮಾಡಿ ನೋಡಬೇಕು. ಸೊ ಏನಾದರೂ ಇರಿಟೇಷನ್ ಇತ್ತು ಮತ್ತು ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಸೊ ಫೇಸ್ಗೆ ಫಸ್ಟ್ ಅಪ್ಲೈ ಮಾಡಿದ್ರೆ ಒಂದು ಸ್ವಲ್ಪ ಕಷ್ಟ, ಡೇಂಜರು, ಸೊ ಫೇಸ್ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ ಸ್ಕಿನ್ನು. ಸೊ ಈ ಥರ ಅಪ್ಲೈ ಮಾಡಿ, ಸ್ವಲ್ಪ ಕ್ವಾಂಟಿಟಿನಲ್ಲಿ ಅಪ್ಲೈ ಮಾಡಿ ನೋಡಿ ಚೆಕ್ ಮಾಡಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡೋದು ಒಳ್ಳೆಯದು. ಅದರಲ್ಲೂ ಕೂಡ ಅದೇ ಇನ್ಸ್ಟ್ರಕ್ಷನ್ನೇ ಇದೆ. ಸೊ ಇವಾಗ ನಾನು ಅಪ್ಲೈ ಮಾಡ್ತೀನಿ, ಫೇಸ್ ವಾಶ್ ಮಾಡಿದ್ದೀನಿ, ಯಾವ ಮೇಕಪ್ ಇಲ್ಲ ಏನಿಲ್ಲ ನೋಡ್ಬೋದು ನೀವು. ಸೊ ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂಥೇಳಿ. ನೀವು ಆಲ್ಮೋಸ್ಟ್ ಎಲ್ಲ ವಿಡಿಯೋಸನ್ನು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ಥರ ಅಪ್ಲೈ ಮಾಡಿದ ತಕ್ಷಣ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಿಗೆ, ಒಂದು 5 ನಿಮಿಷ ಆದಮೇಲೆ ಕೂಡ ಯಾವ ಥರ ಹೊರಗಡೆ ಬರುತ್ತೆ ಅಂಥೇಳಿ. ಹಾಗಾಗಿ ನೋಡಿ, ನನಗೂ ಬ್ಲ್ಯಾಕ್ ಹೆಡ್ಸ್ ಇದೆ, ನೋಡೋಣ ಯಾವ ಥರ ರಿಮೂವ್ ಆಗುತ್ತೆ, ಯಾವ ಥರ ಹೊರಗೆ ಬರ್ತವೆ ಬ್ಲ್ಯಾಕ್ ಹೆಡ್ಸು, ಮತ್ತು ಕ್ಲಿಯರ್ ಆಗುತ್ತೆ ಇಲ್ವೋ ಸ್ಕಿನ್ ಅಂತ ನೋಡೋಣ. ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ಫ್ರೆಂಡ್ಸ್ ನೋಡಿ, ಇವಾಗ ಫುಲ್ ಎಲ್ಲ ಹಚ್ಕೊಂಡಿದ್ದೀನಿ. ಲಿಪ್ಸ್ ಮತ್ತು ಐ ಏರಿಯಾ ಎಲ್ಲ ಬಿಟ್ಟು ಅಪ್ಲೈ ಮಾಡ್ಕೋಬೇಕು, ಮತ್ತು ಇದನ್ನು 15 ನಿಮಿಷ ರೆಸ್ಟಿಗೆ ಬಿಡಬೇಕು. ನೋಡೋಣ 15 ಮಿನಿಟ್ಸ್ ಆದಮೇಲೆ ಯಾವ ಥರ ಆಗುತ್ತೆ ಅಂಥೇಳಿ. ಹಾಗೆ ನನಗೆ ಬರ್ನಿಂಗ್ ಸೆನ್ಸೇಷನ್ ಏನು ಇಲ್ಲ, ಸೊ ನಾರ್ಮಲಾಗೇ ಇದೆ, ಸ್ವಲ್ಪ ಸ್ಕಿನ್ ಟೈಟ್ ಆದಂಗೆ ಆಗ್ತಾ ಇದೆ ಅಷ್ಟೇ, ಬರ್ನಿಂಗ್ ಸೆನ್ಸೇಷನ್ ಏನಿಲ್ಲ. ನೋಡೋಣ 15 ನಿಮಿಷ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ 15 ಮಿನಿಟ್ ಆಯಿತು ರೆಸ್ಟ್ ಬಿಟ್ಟು. ಸೊ ನೋಡಿ, ಯಾವ ಬ್ಲ್ಯಾಕ್ ಹೆಡ್ಸ್ ಕೂಡ ಹೊರಗೆ ಬಂದಿಲ್ಲ, ಸೊ ಡ್ರೈ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಏನು ಹೊರಗೆ ಬಂದಿಲ್ಲ, ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ.
ಸೊ ಅವರು ವಿಡಿಯೋದಲ್ಲಿ ತೋರಿಸಿರೋ ಥರ ಅಂತೂ ಇನ್ಸ್ಟೆಂಟ್ ಆಗಿ ಯಾವುದೇ ರಿಸಲ್ಟ್ ಏನು ಕೊಡಲ್ಲ. ಮೋಸ್ಟ್ಲಿ ಯೂಸ್ ಮಾಡ್ತಾ 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 ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ಬೋದು ಅಷ್ಟೇ, ಅದು ಗೊತ್ತಿಲ್ಲ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಇನ್ಸ್ಟೆಂಟ್ ಆಗಿ ಯಾವುದೇ ರಿಸಲ್ಟ್ ಇಲ್ಲ. ಸುಮ್ಮನೆ ಅವರೆಲ್ಲ ವಿಡಿಯೋ ಮಾಡಿದ್ದು ಮೋಸ್ಟ್ಲಿ ಏನಾದರೂ ಈ ಥರ ಐಲೈನರ್ ಅದೆಲ್ಲ ಹಚ್ಕೊಂಡು ಪ್ರ್ಯಾಂಕ್ ವಿಡಿಯೋ ಮಾಡಿದ್ದಾರೆ. ಸುಮ್ಮನೆ ಆ ವಿಡಿಯೋಸ್ ಎಲ್ಲ ಸುಳ್ಳು, ಆ ಥರ ಯಾವುದೇ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಇಲ್ಲ, ವರ್ಕ್ ಮಾಡಲ್ಲ. ಸೊ ಇದಂತೂ ನೀವೇ ಇವಾಗ ಲೈವ್ ಆಗಿ ನೋಡಿದ್ದೀರಾ. ಸೊ ಹೆಂಗೂ ಇವಾಗ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನೋಡೋಣ, ಒಂದು ಸ್ವಲ್ಪ ಐಲೈನರ್ ಹಾಕಿ ಒಂದು ಫೋಟೋ ತಕ್ಕೋತೀನಿ. ಸೊ ಫ್ರೆಂಡ್ಸ್, ವೈಪರಲ್ಲಿ ಕ್ಲೀನ್ ಆಗಲಿಲ್ಲ, ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆಫ್ಟರ್ ದ್ಯಾಟ್ ಸ್ಕಿನ್ ತುಂಬ ಡ್ರೈ ಅನ್ನಿಸ್ತಾ ಇತ್ತು, ಮಾಯಶ್ಚರೈಸರ್ ಬೇಕೇ ಬೇಕು ಅನ್ನಿಸ್ತು. ಹಾಗಾಗಿ ಇವಾಗ ಮಾಯಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ಬಾಯ್.